ಇನ್ನೊಡನೆ ಕೆಲವು ರಹಸ್ಯವಾದ ಮಾತುಗಳನ್ನು ಆಡಬೇಕಾಗಿರುವುದು.
ಪರಮಾತ್ಮ ಕರ್ಣ ಮಹಾಮಹಿಮನಾದ ನೀನು ಕುಲಹೀನನಾದ ನನ್ನನ್ನು ಇಷ್ಟೊಂದು ಆಧಾರದಿಂದ ಆಧರಿಸಲು ಕಾರಣವೇನು ದೇವ? ಕರ್ಣ ಪರಮಾತ್ಮ, ಕುಲಹೀನರಲ್ಲಿ ಕಂಡು ಬರುವ ಗುಣಗಳು ನಿನ್ನಲ್ಲಿರುವವೇ? ಯೋಚಿಸಿ ನೋಡು. ಪರಮಾತ್ಮ, ನಾನೆಂತಿದ್ದರೂ ಓರ್ವ ಸೂತನೆಂಬ ವಿಚಾರವನ್ನು ಈ ಪ್ರಪಂಚವೇ ಮರೆಯುವಂತಿಲ್ಲವಲ್ಲ ದೇವ. ಕರ್ಣ ಪರಮಾತ್ಮ, ನೀನು ಸೂತನಲ್ಲ, ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ. ವಾಸುದೇವ, ಸೂರ್ಯನೇ ನಿನ್ನ ಜನಕ, ಪೃಥ್ವಿಯೇ ನಿನ್ನ ತಾಯಿ, ಲೋಕೈಕ ವೀರರಾದ ಪಾಂಡವರು ನಿನ್ನ ಸಹೋದರರು. ಪರಮಾತ್ಮ, ತಾವು ಹೇಳುತ್ತಿರುವುದು ಆಶ್ಚರ್ಯಕರವಾಗಿದೆಯಲ್ಲ. ಓಹೋ, ಮರೆತಿದ್ದೆನು, ಇದು ಯುದ್ಧಕಾಲ. ನೀನಾದರೂ ಪಾಂಡವರ ಪಕ್ಷಪಾತಿ, ಅವರುಗಳ ತಲೆಯನ್ನು ಕಾಯಲು ನನ್ನನ್ನು ಈ ರೀತಿ ವಂಚಿಸುತ್ತಿರುವೆಯಾ ಮಾಧವ? ಕರ್ಣ, ರಾಜಾದಿರಾಜ ನೆನೆಸಿ ದಿವ್ಯ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡಬೇಕಾದ ನೀನು ಈ ರೀತಿ ಪರರ ಸೇವೆಯಲ್ಲೇಕೆ ಕೈಕಟ್ಟಿ ಕುಳಿತಿರುವೆ? ಅಯ್ಯೋ, ನನ್ನ ಭಾಗ್ಯದ ದುರ್ವಿಧಿಯೇ, ನನ್ನನ್ನು ಎಷ್ಟೊಂದು ವಿಧವಾಗಿ ಕಾಡುತ್ತಿರುವೆ. ದೇವಾ
ಮಾತು ಸತ್ಯವಾಗಿದ್ದೆ ಪಕ್ಷದಲ್ಲಿ ರವರವಾಗಿ ನನ್ನನ್ನೇ ನಂಬಿದ ಆ ನನ್ನ ಸ್ವಾಮಿಗೆ ದ್ರೋಹ ಮಾಡುವುದೆಂತು. ಸಮರ ಮಹೋತ್ಸವದಲ್ಲಿ ಉತ್ಸಾಹ ಭರಿತನಾದ ನನಗೆ ಇಂತಹ ಉಭಯ ಸಂಕಟವನ್ನು ತಂದೊಡ್ಡ ಬೇಡ ಮಾಧವ. ಕರ್ಣ ತಾಯಿಯಾದ ಕುಂತಿ ದೇವಿಯು ತಾನು ಕನ್ನಿಕಾವಸ್ಥೆಯಲ್ಲಿದ್ದಾಗ ದೂರ್ವಾಸ ಮುನಿಗಳಿಂದ 5 ಮಂತ್ರಗಳ ಉಪದೇಶ ಹೊಂದಿ ಅವು ಫಲಿಸುವವೋ ಇಲ್ಲವೋ ಎಂಬ ಸಂಶಯದಿಂದ ಅವುಗಳಲ್ಲಿ ಒಂದಾದ ಸೂರ್ಯ ಮಂತ್ರವನ್ನು ಜಪಿಸಲು ನೀನು ಜನಿಸಿದೆ. ವಾಸುದೇವ, ಅವಿವಾಹಿತೆಯಾದ ನಿನ್ನ ತಾಯಿಯು ಲೋಕಾಪವಾದಕ್ಕೆ ಹೆದರಿ ನಿನ್ನನ್ನು ಗಂಗಾ ನದಿಯಲ್ಲಿ ತೇಲಿಸಿತು. ಆಗ ಅತಿರಥರೆಂಬ ಸೂತರ ಕೈಗೆ ಸಿಲುಕಿ ಅವರಿಂದ ಬಹಳ ಪ್ರೀತಿಯಿಂದ ಪೋಷಿಸಲ್ಪಟ್ಟಿರುವೆ. ಕರ್ಣ, ಪರಮಾತ್ಮ, ಈಗಲೂ ನನ್ನ ಸಂಗಡ ಬಾ. ಆ ಪಾಂಡವರನ್ನು ಕೌರವರನ್ನು ನಿನ್ನ ಪಾದದ ಮೇಲೆ ತಂದು ಕೆಡುಹನು. ಅವರಿಂದಲೂ ಸಮಸ್ತ ಸಾಮಂತ ರಾಜರಿಂದಲೂ ಓಲೈಸಿಕೊಂಡು ದಿವ್ಯ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡುವೆಯಂತೆ. ಪರಮಾತ್ಮ, ಪಾಂಡವರು ನನ್ನ ಸಹೋದರರಾಗಿದ್ದ ಪಕ್ಷದಲ್ಲಿ ಆ ಭೀಮಾರ್ಜುನರು ನನ್ನನ್ನು ನೋಡಿದಾಗಲೆಲ್ಲ ಹೇ ಸೂತ ನೀಚ ಈನ ಕುಲದವನೆಂದು ಈ ಅಳಿಸುತ್ತಿರುವರಲ್ಲ, ನಾನು ಇಂತಹವನೆಂಬ ವಿಚಾರ ಅವರಿಗೆ ತಿಳಿಯದೆ ಮಾತವ? ತಿಳಿಯದು ಕರ್ಣ, ತಿಳಿಯದು. ನಿನ್ನ ವಿಚಾರವು ನಿನ್ನ ತಾಯಿಯಾದ ಕುಂತಿಗಾಗಲಿ ಆ ಪಾಂಡವರಿಗಾಗಲಿ ತಿಳಿಯದು. ನನಗೂ ಇದರನಿಗೂ ಮಾತ್ರ ತಿಳಿದಿರುವುದು ಕುಂತಿ ದೇವಿಯು ನಿನ್ನನ್ನು ನೋಡಿದಾಗಲೆಲ್ಲ ದೇವ ಈ ಕರ್ಣನಾರು ಈತನನ್ನು ನೋಡುತ್ತಿದ್ದರೆ ನನಗೆ ಮರುಕ ಉಂಟಾಗುವುದು ಎಂದು ಹೇಳುತ್ತಿದ್ದಳು. ಇದುವರೆಗೂ ನಿನ್ನ ಜನ್ಮ ವೃತ್ತಾಂತವನ್ನು ನಿನ್ನ ತಾಯಿಗೆ ತಿಳಿಸದ ನಾನು
ಈಗ ತಾನೇ ನಿನ್ನ ಜನ್ಮ ವೃತ್ತಾಂತವನ್ನು ನಿನ್ನ ತಾಯಿಗೆ ತಿಳಿಸಿ ಬಂದಿರುವೆ. ಆಕೆಯು ನಿನ್ನನ್ನು ನೋಡಲು ಅತಿ ಸಂತೋಷದಿಂದ ಗಂಗಾ ತೀರಕ್ಕೆ ಬರುವಳು. ಕರ್ಣ, ಪರಮಾತ್ಮ ಆಕೆಯ ಮನಸ್ಸನ್ನು ನೋಯಿಸಬೇಡ, ಸಂತೋಷ ಪಡಿಸು. ನಾನು ಬಂದು ಬಹಳ ವೇಳೆಯಾಯಿತು, ನಾನಿನ್ನು ಬರಲೇ. ಪರಮಾತ್ಮ ತಮ್ಮ ಚಿತ್ತವಿದ್ದಂತಾಗಲಿ. ಪರಮಾತ್ಮನು ಎಂದಿಗೂ ಅಸತ್ಯವನ್ನಾಡತಕ್ಕವನಲ್ಲ. ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ. ಧರ್ಮವೇ ತನ್ನ ಉಸಿರೆಂದು ನಂಬಿರುವ ಧರ್ಮರಾಯನು ನನ್ನ ಅನುಜನೇ. ಸಾವಿರ ಆನೆಗಳ ಬಲವುಳ್ಳ ರೌದ್ರಾಂಶ ಸಂಭೂತನಾದ ಭೀಮಸೇನನು ನನ್ನ ಅನುಜನೇ. ಮಾದ್ರಿ ದೇವಿಯರು, ಕುಂತಿದೇವಿ ಮಾದ್ರಿ ದೇವಿಯರು ನನ್ನ ಹೆತ್ತ ಜನಕ ಜನನಿಯರೇ. ಪರಶಿವನೊಡನೆ ಸರಿ ಸಮಾನವಾಗಿ ಹೋರಾಡಿ ಪಾಶುಪತಾಸ್ತ್ರವನ್ನು ಪಡೆದು ದಶ ದಿಕ್ಕುಗಳಲ್ಲಿಯೂ ದಿಗಂತ ಕೀರ್ತಿ ಜ್ಯೋತಿಯಾಗಿ ಬೆಳಗುತ್ತ ಯಾರೊಡನೆ ಯುದ್ಧಕ್ಕೆ ನಿಂತರೂ ಅಪಜಯವನ್ನೇ ಹೊಂದದ ಪಾರ್ಥ, ನನಗೆ ಎನಿಸಿದ ಆ ಅರ್ಜುನ, ಆತನು ನನ್ನ ಸಹೋದರನೇ. ಅಯ್ಯೋ ಅರ್ಜುನ, ನಿನ್ನ ಶಿರಸ್ಸು ಈ ಭೂಮಿಯ ಮೇಲೆ ಬಿದ್ದು ರಕ್ತದ ಮಣವಿನಲ್ಲಿ ಕೊಚ್ಚಿಕೊಂಡು ಹೋಗುವುದನ್ನು ಈ ಪಾಪಿ ಕಣ್ಣುಗಳಿಂದ ಹೇಗೆ ನೋಡಲಿ? ಯಾವ ಪೂರ್ವ ಜನ್ಮದ ಪಾಪದ ಫಲಕ್ಕಾಗಿ ಸೂತನೆಂಬ ಆವೃತ್ತಕ್ಕೆ ಸಿಲುಕಿದನೋ, ಚಿಕ್ಕದಾದ ದೇಹಕ್ಕೆ ಅಪಾರವಾದ ಬೆಂಕಿಯನ್ನು ತುಂಬಿಕೊಳ್ಳಲು ಸಾಧ್ಯವೇ? ಇದುವರೆಗೂ ಬಂಧು ಬಾಂಧವರು ಯಾರೆಂದು ತಿಳಿಯದೆ ವ್ಯಥೆಪಡುತ್ತಿದ್ದ ನನಗೆ ಬಂಧು ವರ್ಗದವರು ಇಂತಹವರೇ ಎಂದು ತಿಳಿದ ಬಳಿಕ ಎಂತಹ ಉಭಯ ಸಂಕಟ ಪ್ರಾಪ್ತಿಯಾಯಿತು. ಅಯ್ಯೋ ಪಾಪಿ ಕರ್ಣ, ಪಾಂಡುಪುತ್ರನಾಗಿ ಜನಿಸಿ ಪಾಂಡು ಕುಮಾರರನ್ನೇ ಕೊಲ್ಲಲು ನಿಂತಿರುವೆಯಲ್ಲ. ಕೊಲ್ಲದೆ ಪಾಂಡು ಕುಮಾರರನ್ನ ಕೊಲ್ಲಲೆ ಕೊಲ್ಲದೆ ಛಲದಿ ಪಾರ್ಥನರುಂಡವಂ ಹರಿದು ಛಲದಿ ಪಾರ್ಥನರುಂಡವಂ ಹರಿದು ಮತ್ವಾಮಿಗೆ ಮಮತ್ವಾಮಿಗೆ ಆನಂದ ಸ್ವಾಮಿ ಗೌರವೇಶ್ವರನಿಗೆ ಮಮ ಸ್ವಾಮಿಗಾನಂದವಂ ಸಲಿಸಲ್ಕಾಗದೆ ಪಾರ್ಥನ ಘೋರ ಚರಕೆ ನಾಂ ತುತ್ತಾಗಲೇ ಶಕುನಿ. ಕರ್ಣ, ಈ ದಿನ ರಾಜಸಭೆಯಲ್ಲಿ ನಿನ್ನನ್ನು ನಿಂದಿಸಿ ಮಾತನಾಡಿದರಯ್ಯ. ಶಕುನಿ, ಇದು ನಿಜವೇ? ನಾನು ನಂಬುವುದಿಲ್ಲ. ನಂಬು ಅಂಗರಾಜ, ಯಾವ ಸೌಭಾಗ್ಯಕ್ಕಾಗಿ ನಾನು ನಿನ್ನೊಡನೆ ಸುಳ್ಳು ಹೇಳಲಿ? ನಿನ್ನ ಉದಾರ ಹೃದಯವನ್ನು ತಿಳಿದ ಆ ಕೌರವರು ಈ ರೀತಿ ನಡೆಯುವುದರಲ್ಲಿ ಆಶ್ಚರ್ಯವೇನು? ಸಭೆಯಲ್ಲಿ ಕೆಲವರು ನಿನ್ನನ್ನು ಹೀನ ಕುಲದವ, ನೀಚ, ಹಾಗೆ ಹೀಗೆ ಎಂದು ನಿಂದಿಸುತ್ತಿದ್ದರು. ದುರ್ಯೋಧನನು ಇದನ್ನು ಕೇಳಿದರೂ ಕೇಳಿಸದವನಂತೆ ಉಸುನಗೆಯಿಂದ ಸುಮ್ಮನಾದನು. ನಿನ್ನ ವಿಚಾರದಲ್ಲಿ ನನಗೆ ಎಷ್ಟು ದುಃಖವಾಯಿತು ಗೊತ್ತೇ? ದೇಹದಲ್ಲಿ ವಂಚನೆಯೇ ಶಕುನಿ, ನಿಜವಾಗಿಯೂ ನನ್ನ ರಕ್ತವು ಕುದಿಯುತ್ತಿರುವುದು
ಸಭೆಯಲ್ಲಿ ಏನು ನಡೆಯಿತು ಮರೆಮಾಚದೆ ತಿಳಿಸು. ಕೃಷ್ಣನು ರಾಜಸಭೆಯಿಂದ ಹೊರಗೆ ಹೋದ ಕೂಡಲೇ ಮೂರ್ಛಿತನಾದ ದುರ್ಯೋಧನನು ಎಚ್ಚರಗೊಂಡು ಹಸಿದ ಹೆಬ್ಬುಲಿಯಂತೆ ಆರ್ಭಟಿಸುತ್ತಾ ಭೀಷ್ಮ ದ್ರೋಣಾದಿಗಳನ್ನು ಪಾಂಡವರ ಪಕ್ಷಪಾತಿಗಳೆಂದು ನಿಂದಿಸಿದನು. ಕಡೆಗೆ ಆ ಪಾಂಡವರೊಡನೆ ಯುದ್ಧಕ್ಕೆ ಸಿದ್ಧರಾಗುವಂತೆ ಸಮಸ್ತ ಸಾಮಂತರಿಗೂ ಆಜ್ಞೆ ಮಾಡಿದನು. ನಿನಗೆ ಸೇನಾಧಿಪತ್ಯವನ್ನು ಕಟ್ಟಬೇಕೆಂದೂ ಹೇಳಿದನು. ಎಲ್ಲವೂ ನಿಶ್ಚಿತವಾದಂತೆಯೇ ಎನ್ನುವಾಗ ಆ ಭೀಷ್ಮನು, ಆ ಕುರುಪಿತಾಮಹ ಭೀಷ್ಮನು ಏನು ಹೇಳಿದನು ಶಕುನಿ? ಭೀಷ್ಮನು ಅಸೂಯೆಯಿಂದ ಆ ರೀತಿ ಹೇಳಿರಲಾರ, ಆದರೂ ಅವನ ಮಾತಿನಿಂದ ನಿನ್ನ ಸೇನಾಧಿಪತ್ಯದ ಆಸೆಯು ಭಂಗವಾಯಿತು ಕರ್ಣ. ಶಕುನಿ, ನಾನು ಯಾವಾಗಲೂ ಸೇನಾಧಿಪತ್ಯಕ್ಕೆ ಆಸೆ ಪಟ್ಟವನಲ್ಲ. ಆದರೆ ಆ ದುರ್ಯೋಧನನಿಗೆ ನನ್ನ ಮೇಲಿದ್ದ ವಿಶ್ವಾಸವನ್ನು ಚಲಿಸುವಂತೆ ಮಾಡಿದವರಾರು? ನೀನು ರಥವನ್ನೇರಿ ಕೃಷ್ಣನೊಡನೆ ಹೋದೆಯಷ್ಟೇ. ಹೌದು, ಆ ಸಂಗತಿಯನ್ನು ಭೀಷ್ಮನು ದುರ್ಯೋಧನನಿಗೆ ತಿಳಿಸಿದಂತಿದೆ. ತಂತ್ರಿಯಾದ ಕೃಷ್ಣನ ಸವಿನುಡಿಗಳಿಗೆ ನೀನೆಲ್ಲಿ ವಶವಾದೆಯೋ ಎಂಬುದು ಅವನ ಸಂದೇಹ. ಸಂದೇಹ? ಕುರುಕುಲದ ಅರಸರು ಈ ಕರ್ಣನ ಸ್ವಾಮಿನಿಷ್ಠೆಯನ್ನೇ ತಿಳಿದಿಲ್ಲವೇ ಶಕುನಿ? ತಿಳಿದಿರುವರಯ್ಯ, ಆದರೇನು ಮಾಡುವುದು? ನಿನಗೂ ಆ ಕೃಷ್ಣನಿಗೂ ನಡೆದ ರಹಸ್ಯ ತಿಳಿಯದ ಹೊರತಾಗಿ ನಿನಗೆ ಸೇನಾಧಿಪತ್ಯವನ್ನು ಕೊಡಕೂಡದೆಂದು ನಿರ್ಧಾರವಾಯಿತು. ಇದಕ್ಕೆಲ್ಲ ಕಾರಣನು ಆ ಭೀಷ್ಮನೇ ಶಕುನಿ. ಯಾರಾದರಾಗಲಿ, ಸಭೆಯಲ್ಲಿ ನಿನ್ನನ್ನು ತುಚ್ಛೀಕರಿಸಿ ಮಾತನಾಡಲು ಹಿಂಜರಿಯಲಿಲ್ಲ ಕರ್ಣ. ಶೇನೆ ಶಕುನಿ, ಏನೆಂಬುದಾಗಿ? ಆ ದುರ್ವಾಕ್ಯಗಳನ್ನು ನಾನು ನುಡಿಯಲಾರೆ, ಆದರೂ ಯತ್ನವಿಲ್ಲ. ಸೂತ ಕುಲದಲ್ಲಿ ಹುಟ್ಟಿದ ಕರ್ಣನಿಗೆ ಸ್ವಾಮಿ ಭಕ್ತಿ ಎಲ್ಲಿಹುದು ಎಂದು ನಿಂದಿಸಿದರು ಕರ್ಣ. ಶಕುನಿ, ಸೂತ ಕುಲದಲ್ಲಿ ಹುಟ್ಟಿದವರ್ಯಾರು ಸ್ವಾಮಿ ಭಕ್ತರಾಗಬಾರದೆ? ವಿಧಾತನು ಮಾನವ ಜಾತಿಯ ಸದ್ಗುಣಗಳೆಲ್ಲವನ್ನೂ ಮೇಲಿನ ಜಾತಿಯವರಿಗೆ ಮೀಸಲಿಟ್ಟಿರುವನೆ. ಶಕುನಿ, ನಾನು ಈ ಅಪಮಾನವನ್ನು ಹೇಗೆ ಸಹಿಸಲಿ? ನಾನು ಚಿಕ್ಕಂದಿನಲ್ಲಿದ್ದಾಗ ನನ್ನೊಡನೆ ಆಟವಾಡಲು ಯಾರೂ ಬರುತ್ತಿರಲಿಲ್ಲ. ನನ್ನನ್ನು ಮುಟ್ಟುವುದೇ ಮಹಾನ್ ದೋಷವೆಂದು ತಿಳಿದಿದ್ದರು. ನಾನು ಏಕಾಂಗಿಯಾಗಿ ಕುಳಿತು ಕಣ್ಣೀರು ಸುರಿತ ಭಗವಂತನಲ್ಲಿ ನನ್ನ ಭಿನ್ನವನೆಯನ್ನು ವೇದನಿಸಿಕೊಳ್ಳುತ್ತಿದ್ದೆ. ಹೇ ಪರಮೇಶ್ವರ, ಯಾವ ಪಾಪದ ಫಲಕ್ಕಾಗಿ ನನ್ನನ್ನು ಸೂತ ಕುಲಕ್ಕೆ ತಳ್ಳಿದೆ ಎಂದು. ಶಕುನಿ, ನಾನಿಂದು ಅಂಗದೇಶಕ್ಕೆ ಅಧಿಪತಿ, ಕುರು ಸಾಮ್ರಾಜ್ಯದ ಮಾಂಡಲೀಕನಾದರೂ ಈ ದುಷ್ಟ ಜನ್ಮದ ಕ್ಷೀಣ ಭೂತವು ನನ್ನನ್ನು ಬೆಂಬಿಟ್ಟಿದ್ದಲ್ಲ ಶಕುನಿ, ಬೆಂಬಿಟ್ಟಿದ್ದಲ್ಲ. ಸ್ಥಿರನಾಗು ಕರ್ಣ, ಇನ್ನೂ ಪ್ರಳಯವಾಗಿಲ್ಲ. ಆ ದುರ್ಯೋಧನನು ನಿನ್ನ ಅವ್ಯಾಚ್ಯ ಸ್ನೇಹವನ್ನು ನಿರಾಕರಿಸಿದ ಪ್ರತೀಕಾರ ನಿನ್ನ ಕೈಯಲ್ಲಿಯೇ ಇರುವುದು. ಅದು ನಿಜವೇ ಶಕುನಿ? ಅದೇನು ಶಕುನಿ? ಅದೇನೆಂದರೆ ಆ ಭೀಷ್ಮನು ಯುದ್ಧದಲ್ಲಿ ಪರಾಜಿತನಾಗುವವರೆಗೂ ನೀನು ಅಸ್ತ್ರ ಧಾರಣ ಮಾಡುವುದಿಲ್ಲವೆಂದು ಶಪಥ ಮಾಡು. ಆಗ ಆ ಕೌರವನಿಗೂ ತಿಳಿಯುವುದು ಈ ಕರ್ಣನ ಅಸ್ತ್ರ ಕೌಶಲ್ಯದ ಅಭಾವವು ಎಂತಹ ಅನರ್ಥಕಾರಿ ಎಂದು. ಏನು ಹೇಳಿದೆ ಶಕುನಿ? ಎಲ್ಲರೂ ಯುದ್ಧದಲ್ಲಿ ನಿರತರಾಗಿರುವಾಗ ನಾನು ಹೇಳಿಯಂತೆ ಮನೆಯಲ್ಲಿ ಕುಳಿತುಕೊಳ್ಳುವುದೇ ನನ್ನಿಂದಾಗದು ಶಕುನಿ, ನನ್ನಿಂದಾಗದು. ಹಾಗಾದರೆ ಬೇರೆ ಉಪಾಯವಿಲ್ಲ ಅಂಗಾದಿಪ. ಯುದ್ಧ ಕ್ಷೇತ್ರದಲ್ಲಿ ಸ್ವಪಕ್ಷದವರಿಂದಲೇ ಅಪಮಾನಿತನಾಗುವ ಇಚ್ಛೆ ನಿನಗಿದ್ದರೆ ಅಸ್ತ್ರಧಾರಣ ಮಾಡು. ಏಕೆಂದರೆ ಯುದ್ಧದಲ್ಲಿ ಭೀಷ್ಮ ದ್ರೋಣಾದಿಗಳು ನಿನಗೆ ಇದಕ್ಕಿಂತಲೂ ಹೆಚ್ಚಿನ ಅಪಮಾನ ಮಾಡಬೇಕೆಂದು ಯೋಚಿಸಿರುವರು. ಗುರುಜನರ ಮೇಲಿನ ಭಕ್ತಿಯಿಂದ ದುರ್ಯೋಧನನು ತಾಟಸ್ಥ ಭಾವವನ್ನು ಹೊಂದಿರುವನು. ದುರ್ಯೋಧನನಲ್ಲಿಯೇ ಇಂತಹ ಪರಿವರ್ತನೆಯಾದ ಮೇಲೆ ನಾನು ಯಾರಿಗೋಸ್ಕರ ಯುದ್ಧ ಮಾಡಲಿ? ಸರಿಯಾಗಿ ಹೇಳಿದೆ ಶಕುನಿ. ಭೀಷ್ಮನು ಯುದ್ಧದಲ್ಲಿ ಪರಾಜಿತನಾಗುವವರೆಗೆ ನಾನು ಖಂಡಿತವಾಗಿ ವಸ್ತ್ರಧಾರಣ ಮಾಡುವುದಿಲ್ಲ. ಇದೇ ನನ್ನ ಶಪಥ. ಶಪಥ ಬೇಡ ಪ್ರಾಣ ಸಖ. ಬಂದು ಎಷ್ಟು ಹೊತ್ತಾಯಿತು? ನಿನಗಾಗಿ ನಾನು ಎಲ್ಲೆಲ್ಲಿ ಹುಡುಕಿದ್ದೇನೆ? ಬಹಳ ಹೊತ್ತಾಗಲಿಲ್ಲ ಮಿತ್ರ, ಆದರೆ ಇಲ್ಲಿ ಒಂದು ಕ್ಷಣವೂ ನಿಲ್ಲುವ ನನ್ನ ಮನಸ್ಸಿಲ್ಲ. ಪುನಃ ಬಂದು ನೋಡುವೆನು, ಆಗ ನನ್ನ ಶಪಥವೇನೆಂದು ನಿನಗೆ ತಿಳಿಯುವುದು. ನಿಲ್ಲು ಕರ್ಣ, ನಿಲ್ಲು. ನೀನು ಒಂದು ಸಂತೋಷದ ವಿಚಾರ ಬಂದಿರುವೆನು. ಕ್ಷಮಿಸಿ ಮಿತ್ರ, ಕ್ಷತ್ರಿಯ ಕುರುಕುಲದ ಅರಸರ ಮುಂದೆ ಯಾಗ ಪಶುವಿನಂತೆ ಜೀವಿಸುತ್ತಿರುವ ಈ ಸೂತ ಕುರುಣದ ಕರ್ಣನಿಗೆ ಸಂತೋಷ ಸುದ್ದಿ ಎಲ್ಲಿಂದ ತಾನೇ ಬರಬೇಕು? ಕರ್ಣ, 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 ಇದೇನು ಮಾವ? ಈ ದಿನ ಕರ್ಣನ ರೀತಿಯೇ ಬೇರೆ ಆಗಿರುವುದಲ್ಲ. ನಾನು ಬಹಳ ಹೋಗಿ ಹೋಗಿ ಕರ್ಣನಿಗೆ ಸೇನಾ ಪಟ್ಟವನ್ನು ಕಟ್ಟಬೇಕೆಂದು ಬಂದೆ, ಆದರೆ ಕರ್ಣನು ಹೊರಟೇ ಹೋದನಲ್ಲ. ಏನು
ಕರ್ಣನಿಗೆ ಸೇನಾಧಿಪತ್ಯವೇ, ಇದೇನು ಪರಿಹಾಸ್ಯವೇ ಕೌರವೇಶ್ವರ? ಏಕೆ ಮಾವ, ಕರ್ಣನು ವೀರಪುರುಷನಲ್ಲವೇ? ಇರಬಹುದು, ಆದರೆ ಅವನನ್ನು ಸೇನಾಧಿಪತಿಯನ್ನಾಗಿ ಮಾಡುವುದರಿಂದ ಅದೆಷ್ಟು ಜನರ ಅಪಮಾನವಾಗುವುದೆಂದು ಯೋಚಿಸಿರುವೆಯಾ? ಭಾರ್ಗವ ವಿಜಯಿಯಾದ ಭೀಷ್ಮನು, ಶಸ್ತ್ರಾಚಾರ್ಯರಾದ ದ್ರೋಣ, ಶಲ್ಯ, ಅಶ್ವತ್ಥಾಮ ಇಂತಹ ಉತ್ತಮ ವರ್ಣದ ಮಹಾಂದ್ರತಿಕರನ್ನು ಬಿಟ್ಟು ಸೂತ ಕುಲದ ಕರ್ಣನಿಗೆ ಸೇನಾಧಿಪತ್ಯವೇ? ಕೇಳು, ಕುಲ ಮರ್ಯಾದೆಯನ್ನು ಧಿಕ್ಕರಿಸುವುದರಿಂದ ನಿಜವಾಗಿಯೂ ಅನರ್ಥವಾಗುವುದು. ಭೀಷ್ಮ ದ್ರೋಣಾದಿಗಳು ಅಂತರಂಗದಲ್ಲಿ ಪಾಂಡವರ ಪಕ್ಷಪಾತಿಗಳು. ಒಂದು ವೇಳೆ ಅವರೇನಾದರೂ ಅಸಮಾಧಾನಗೊಂಡರೆ ನಿನ್ನನ್ನು ತ್ಯಜಿಸಲು ಹಿಂಜರಿಯುವುದಿಲ್ಲ. ಮಾಡುವುದಿನ್ನೇನಯ್ಯ, ಯುದ್ಧವು ಸಮೀಪಿಸುತ್ತಿರುವುದು, ಚಿಂತಿಸಲು ಸಮಯವಿಲ್ಲ. ನೀನೀಗಲೇ ಹೋಗಿ ಕುರುಪಿತಾಮಹನನ್ನು ನೋಡು. ಹಾಗೆ ಮಾಡುವ ನಡೇ ಕೌರವೇಶ್ವರ, ನಡೇ 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 ನಡೇ. ಕುರುಕುಲದ ಸಾಮ್ರಾಟ ಮುಗಿಯಿತೋ, ನಿನ್ನ ಆರ್ಭಟ ಫಲಿಸಿತೋ, ನನ್ನ ಕುತಂತ್ರ ಅಸ್ತಿನವತಿಯ ಅರಸು ದುರ್ಯೋಧನ ಮುಗಿಯುವೆ ನಿನ್ನ
ಆತ್ಮೀಯ ಸಜ್ಜನೆಯಿಂದ ಪರೀಕ್ಷಿಸಲ್ಪಟ್ಟೆನು. ನನ್ನನ್ನು ಕೈಹಿಡಿದ ಪತಿಗಳು ಭೋಗ ವಸ್ತುವನ್ನು ದೇವರಿಗೆ ತಲುಪಣವಾಗಿಟ್ಟು ಸೋತರು. ತುಂಬಿದರ ಆಸವಿಯಲ್ಲಿ ದುಶ್ಯಾಸನದಿಂದ ಅಪಮಾನಿತಲಾದನು. ಇನ್ನು ಕೊನೆಗೆಡೆದಿಂಗಳಾದನು. ಸಂತೋಷವಾಗಿ ಕಾಲವನ್ನು ಕಳೆಯೋಣವೆಂದರೆ ಹೆಚ್ಚು ಹೆಚ್ಚಾಗಿ ಅಪಮಾನ. ಪರಮಾತ್ಮ, ಈ ದ್ರೌಪದಿಣಿಯಲ್ಲಿ ಇನ್ನು ಏನನ್ನು ಬರೆದಿರುವೆ ದೇವ, ಏನನ್ನು ಬರೆದಿರುವೆ? ಇವಳೇಕೆ ಈ ರೀತಿ ಚಿಂತಾ ಬಿಡ್ತಾಳು? ಪ್ರಿಯತಮೇ ಕಾಂತೆ, ಆದರೆ ಸ್ತ್ರೀಯರ ವಿಚಾರವೂ ಆಗಲ್ಲ. ಅನ್ನ ವಸ್ತ್ರಗಳಿಗಾಗಿ ಅವಳು ಪರರನ್ನು ಆಶ್ರಯಿಸಬೇಕು. ತಮ್ಮ ಆತ್ಮ ಗೌರವ ರಕ್ಷಿಸಿಕೊಳ್ಳಲು ಅವಳಿಗೆ ಪರರ ಆಶ್ರಯ ಬೇಕೇ ಬೇಕು. ಜೀವಿದಾತ, ಇಂತಹ ಅಪರಾಧೇನ ಸ್ತ್ರೀ ಜಾತಿಯನ್ನು ಏತಕ್ಕಾಗಿ ಸೃಷ್ಟಿ ಮಾಡಿದೆ ದೇವ, ಏತಕ್ಕಾಗಿ ಸೃಷ್ಟಿ ಮಾಡಿದೆ? ಅಳಬೇಡ ಪಾಂಚಾಲಿ, ಅಳಬೇಡ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜ ನಿಯಮ. ಭಗವತ್ ಸ್ವರೂಪರಾದ ಋಷಿಗಳಾಗ್ನಿ ಪತ್ನಿಯನ್ನು ದಿಹುತದಲ್ಲಿ ಪಣವಾಗಿಟ್ಟ ಸೋಲುವಂತೆ ಆನೆ ಮರುಷಗಳೇ ಆಜ್ಞೆ ಮಾಡಿದ್ರಲ್ಲವೇನು? ನಿಮಗಾಗಿ ಅಲೆದು ವನವಾಸ ಕಳೆದು ಪರಮೇ ಸಹಿಸದಾರೆ. ಆದರೆ ಅದರಿಂದ ಆಗೋ ಪ್ರಯೋಜನವಾದರೆ ಏನು? ಎಷ್ಟೇ ಆದರೂ ನೀವು ನಿಮ್ಮ ಅಣ್ಣನ ಆಜ್ಞಾಧಾರ. ಹಾಗಾದ್ರೆ ಹೇಳಿದಂತೆ, ಇಂದು ನಾನು ಅಸ್ತಿನಾಮ್ಯ ಮಂದಿರಕ್ಕೆ ದೇವಿ ದರ್ಶನಕ್ಕೆಂದು ಹೋಗಿದ್ದೆ.
ಅಲ್ಲಿಗೆ ದುರ್ಯೋಧನ ಪತ್ನಿಯಾದ ಭಾನುಮತಿಯು ಬಂದಿದ್ದಳು. ಅವಳು ನನ್ನ ನೋಡಿ ನಕ್ಕ ನಿನ್ನ ಪತಿಗಳ ವಾಸಕ್ಕಾಗಿ 5 ಗ್ರಾಮಗಳನ್ನು ಬೇಡಲು ಸುಗಿ ದೂತನ್ನು ಕಳಿಸಿರುವರು. ಇನ್ನೇನು ಸಂಧಿಯಾಗಬಹುದಷ್ಟೇ. ಆಗಲಾದರೂ ಏನಿನ ಬಿಚ್ಚಿದ ಕೇಶರಾಶಿಯನ್ನು ಮುಡಿಗಟ್ಟು ಪರಿಹಾಸ್ಯ ಮಾಡಿ ನಕ್ಕಳು ಸ್ವಾಮಿ, ಪರಿಹಾಸ್ಯ ಮಾಡಿ ದುರ್ಯೋಧನ ಪುನಃ ಸಂಧಿಗೆ ಪ್ರಯತ್ನ. ಹೋಗೋದ್ರಿ ನನ್ನ ಸಂದೇಹವು ನಿಶ್ಚಯವಾಗಿದೆ. ಯಾರು ಯಾರು ರಾಯಭಾರಕ್ಕೆ ಹೋಗಿದ್ದವರು? ನಮ್ಮ ಅಣ್ಣನಾದ ಶ್ರೀಕೃಷ್ಣ ಪರಮಾತ್ಮನಲ್ಲವೇನು? ಗೋಪಾಂಗನೇರ ವಿಲಾಸ ವಿಭ್ರಮಗಳಿಂದ ಮಗ್ನನಾದ ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನನು ದೋರಕಿ ನಿಂತಿರುವಾಗಲೇ ಈಗಾಗಬಹುದು ಎಂದು ನಾನು ತಿಳಿದೆನು. ಅದರಲ್ಲಿ ಆ ಭಾನುಮತಿಗೆ ನೀನೇನೆಂದು ಉತ್ತರ ಕೊಟ್ಟೆ? ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟೆ. ಏನೆಂದು? ಎಲೆ ಭಾನುಮತಿ, ನಿನ್ನ ಕಟ್ಟಿದ ಮುಡಿನ ಬಿಡಿಸುವ ತನಕ ಚಮತ್ಕಾರವಾದ ಉತ್ತರವನ್ನೇ ಕೊಟ್ಟಿದೆ. ಎಷ್ಟೇ ಆಗಲಿ ನೀನು ನನ್ನ ಜಾಣೆಯಲ್ಲವೇ? ಜಾಣೆ ಮುದ್ದಾಡು ಎನ್ನು ಬಾರೆ ಕೋಪಕ್ಕೆ ದ್ರೌಪದಿಯೇ ಮೂಲ ಕಾರಣವೆಂದು ತೋರುತ್ತಿದ್ದು. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿದ್ದನು,
ಜಗತ್ತಿನ ಸುಖ ದುಃಖಗಳಿಗೆ ಶ್ರೀಯರೇ ಮೂಲ ಕಾರಣವೆಂದು. ಪಾರ್ಥ, ಕೌರವರೊಡನೆ ಹೋರಾಡುವುದಕ್ಕಿಂತ ಈತನ ಕೋಪವನ್ನು ಸಮಾಧಾನ ಪಡಿಸಲು ನನ್ನೊಂದು ಸಾರಿ ಇದ್ದು ಸಾಧ್ಯವಾಗಿರುವುದು. ಭೀಮಸೇನ, ಭೀಮ ನನ್ನಲ್ಲೂ ಕೋಪವೇ ತಮ್ಮ. ಪಾಂಚಾಲಿ, ಸಮಾಚಾರವೇನು? ಅಣ್ಣನೇಕೆ ಸಿಟ್ಟಾಗಿರುವನು? ಏಕೆ ಈ ನನ್ನ ಬಿರುಗುವುದಲು ನಿಮ್ಮ ಪ್ರಶ್ನೆಗೆ ತಕ್ಕ ಉತ್ತರವನ್ನು ಕೊಡುವುದಿಲ್ಲವೇನು? ಸಮಯಕ್ಕೆ ಸರಿಯಾಗಿ ಬಂದೆ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನನ ಸಮ್ಮುಖದಿಂದ ನಿಮಗೊಂದು ಮಾತನ್ನು ತಿಳಿಸಬೇಕೆಂದಿದ್ದರು. ಅದನ್ನು ನಿಮ್ಮಿಬ್ಬರ ಸಮ್ಮುಖ ಹೇಗರೇ ತಿಳಿಸರು. ಈ ಸಂಧಿಯ ಪ್ರಸ್ತಾಪ ನಿಮಗೆ ಉಚಿತವಾಗಿ ಕಾಣಬಹುದು, ಅರ್ಜುನನು ಅನುಮೋದಿಸಬಹುದು, ನಕುಲ ಸಹೋದರಿಯವರು ಸುಮ್ಮನಿರಬಹುದು. ಹೋದರೆ ಈ ದಾಸರಿಯನ್ನು ಪಾಂಡವರ ಕಳಂಕವೆಂದು ಭಾವಿಸುವ ದರಿದ್ರ ಭಿಕ್ಷಕರಂತೆ ಕಂಡ ಕಂಡವರ ಮನೆಯಲ್ಲಿ ಸಂಧಿಯೋಚನೆ ಮಾಡಲು ಓ ಪಾಂಡುರಾಜೇಂದ್ರನು ನಮ್ಮನ್ನು ಪುತ್ರನಾಗಿ ಪಡೆಯಲಿಲ್ಲ. ಈ ಅಪಮಾನವು ನಿಮಗೆ ಸಖ್ಯವಾಗಿ ಕಾಣಬಹುದು, ಹೋದರೆ ಇನ್ನೊಂದು ಬೆಳಗ್ಗೆಯೂ ನಾನು ಸಹಿಸಿಕೊಳ್ಳಲ್ಲ. ಆ ಯುದ್ಧಕ್ಕಾಗಿ ನಿಮ್ಮ ಅನುಮತಿಯನ್ನಾಗಲಿ ಈ ಅರ್ಜುನನ ಸಹಾಯವನ್ನಾಗಲಿ ನಾನು ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ಈ ನನ್ನ ಗದೆ ಈ ಕಥ ಜಗದ ಮಹಾ
ಮಾಡಬೇಡವಣ್ಣ. ಅಗ್ರಜನು ನಮಗೆಲ್ಲರಿಗೂ ಇದೆಯವನು. ಆತನ ಇಷ್ಟಕ್ಕೆ ವಿರುದ್ಧವಾಗಿ ನಡೆಯುವುದು ಅನುಚಿತ. ಪಾಂಚಾಲಿ, ಇದಕ್ಕೇನು ಹೇಳುವೆ? ಪ್ರಾಣೇಶ್ವರ, ಧರ್ಮ ಧರ್ಮವೆಂದು ಹಂಬಲಿಸುತ್ತ ಕ್ಷತ್ರಿಯ ಧರ್ಮವೇನೆಂಬುದನ್ನು ಮರೆಯುವುದು ನಿಮಗೆಲ್ಲರಿಗೂ ಉಚಿತವಲ್ಲವೇನು? ಪಾಂಚಾಲಿ, ಇದ್ದಂತೆ ಶಾಂತಿ ರಕ್ಷಣೆಯು ನಮ್ಮೆಲ್ಲರ ಕರ್ತವ್ಯ. ನಾವುಗಳು ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಪ್ರಾರಂಭಿಸಿದರೆ ನಮ್ಮ ಅವಿಚಾರಕ್ಕಾಗಿ ನಾವೇ ದುಃಖಿಸ ಪಡಬೇಕಾದು. ಅದಕ್ಕಾಗಿ ನಾನು ಸರ್ವ ವಿಧದಿಂದಲೂ ಶಾಂತಿಗಾಗಿ ಪ್ರಯತ್ನಿಸುತ್ತಿರುವೆನು. ರಾಜೇಂದ್ರ, ದೌಮ್ಯನನ್ನು ಕಳುಹಿಸಿ ಅಪಮಾನ ಹೊಂದಿದ್ರಿ, ಪುನಃ ಅಣ್ಣನನ್ನು ಅಪಮಾನಕ್ಕೆ ಗುರಿ ಮಾಡಿರುವುದೇ ನನ್ನ ಚಿಂತೆಯು. ಏನೇ ಕೋಲಾಹಲ, ನೋರಿಂದ ಹೋಗುವೆನು. ಈ ಸಂಧಿಯ ಪರೋಪರವನ್ನು ಕೇಳುವುದರಿಂದ ನನಗೋಜನವಿಲ್ಲ. ಹೋದ ಕಾರ್ಯವೇನಾಯಿತು?
ಪರಮಾತ್ಮ ಹೋದ ಕಾರ್ಯವೇನಾಯಿತು? ಹೋದವರಾರು ಕೃಷ್ಣನಲ್ಲವೇ. ಅಂದರೆ ಎಲ್ಲವೂ ಸಮರ್ಪಕವಾಗಿಯೇ ನಡೆಯಿತು. ನಡೆಯಿತೇ ದೇವ. ಓಹೋ, ನಡೆಯಿತು ಧರ್ಮನಂದನ. ಪೋಂಚೋಲಿ ಅವರ ಹೆಚ್ಚಿನ ದೇವರು ಮಾಡಲಿ, ನನಗೆ ತೋರಿಸಲು ನಾನು ಮಾಡುವೆನು. ಪ್ರಾಣೇಶ್ವರ ಸ್ವಲ್ಪ ತಡೆ, ನಮ್ಮಣ್ಣನ ಮಾತು ಮುಗಿಯಲಿ. ನಿಮ್ಮಣ್ಣನ ಮಾತು ಮುಗಿಯುವುದರಲ್ಲಿ ನನ್ನ ತೋರ್ಮೆ ಮುಗಿಯುವುದು. ಯದುಪತಿ, ಸಭೆಯಲ್ಲಿ ಏನೇನು ನಡೆಯಿತು? ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆಯೇ ನಡೆಯಿತು. ನಾನಿನ್ನು ತೊರೆಯಲಾರೆ ರುಕ್ಮಿಣಿಪತಿ, ಈ ಸಮಸ್ಯೆ ಮಾತುಗಳು ನನಗೆ ಬೇಡ. ಅಗ್ರಜನ ಅಪೇಕ್ಷೆಯಂತೆ 5 ಗ್ರಾಮಗಳಿಗೆ ಸಂಧಿಯಾಯಿತೆ. ಹೇಳು ದೇವ. ಭೀಮಸೇನ, ನಾನು ಹೋಗಿದ್ದು ಅದಕ್ಕಾಗಿಯೇ ಅಲ್ಲವೇ? ಕೃಷ್ಣ, ಈಗ ತಿಳಿಯಿತು ನಿನ್ನ ಅಭಿಮತ. ಹಿಂದೆ ಅಗ್ನಿಹೋತ ಹೋಸನೆಂಬುದರಿಂದ ಈ ಅರ್ಜುನನು ಬಳಿತಟ್ಟನು. ಈಗ ಸಂಧಿ ಎನ್ನುವುದರಿಂದ ನಮ್ಮೆಲ್ಲರಿಗೂ ಸೀರೆಯನ್ನು ಉಡಿಸಲು ಮನಸುತ್ತಿರುವೆಯಾ? ಏ ಯಾದವ ಅಗ್ರಣಿ, ಈ ಪಾಂಡುಪುತ್ರನಲ್ಲಿ ಏಕೆ ಇಷ್ಟೊಂದು ಆಕ್ರೋಶ? ಭೀಮಸೇನ, ನಿನಗಿಷ್ಟೊಂದು ಅಸಹನೆ ಏಕೆ? ಸ್ವಲ್ಪ ಸಮಾಧಾನವನ್ನು ತಂದುಕೊಂಡು ನನ್ನ ಮಾತನ್ನು ಸಂಪೂರ್ಣವಾಗಿ ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಿಸಿದ ವಿಷಯವೆಂದು ತಿಳಿ. ಈ ಸ್ವಾಭಿಮಾನ ಶೂನ್ಯ ಸಂಬಂಧವೇ ಇರುವುದು, ಅತ್ಯಂತ ನಿಕಟವಾದ ಸಂಬಂಧವೇ ಇರುವುದು. ಮುಂದೇನಾಯಿತು ದೇವ? ರಾಜ್ಯಸಭೆಯಲ್ಲಿ ನಿಮ್ಮೆಲ್ಲರ ಸಂದೇಶವನ್ನು ತಿಳಿಸಿದನು, ಅವರೆಲ್ಲರೂ ಒಪ್ಪಿದರು. ಯಾರು ಯಾರು ಒಪ್ಪಿದರು ದೇವ? ಭೀಷ್ಮ, ದ್ರೋಣ, ಧೃತರಾಷ್ಟ್ರ ಮುಂತಾದವರು. ಓ ದುರ್ಯೋಧನ, ಆತನು ಸಹ. ನನಗಿಲ್ಲಿ ಕೆಲಸವಿಲ್ಲ. ಈ ದುರ್ವಾರ್ತೆಯನ್ನು ನಾನು ಕೇಳಬೇಕೆಂಬುದೇ ನಿನ್ನ ಇಚ್ಛೆಯಾಗಿತ್ತು. ಅದನ್ನು ಸಾಧಿಸಿದೆ ಕೃಷ್ಣ. ಸಾಧಿಸು ಸಾಧಿಸು. ಸಹೋದರರೇ, ನಿಮ್ಮ ಅಪೌರುಷ ಬಲವನ್ನು ನೀವೇ ಬಂಧಿಸಿರಿ. ಅದರಲ್ಲಿ ಭೀಮನು ಯೋಗವನ್ನು ಅಪೇಕ್ಷಿಸುವುದಿಲ್ಲ. ಯೋಗ್ಯಸೇನಿ, ನೀನು ನಿರೋಷವಾಗಬೇಡ. ಈ ಭೀಮನ ಬದುಕಿದ್ದರೆ ನಿನ್ನ ಸೇಡನ್ ತೀರಿಸಲೇ ಬಿಡ. ಭೀಮಸೇನಾ, ನಿಲ್ಲಯ್ಯ ನಿಲ್ಲು. ನೀನು ನಿಜವಾಗಿಯೂ ಹಿಡಿಂಬಾಪತಿಯೇ ಸರಿ. ನಿನಗಿಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸಿಯನ್ನು ಹಾಳುವುದು ಹೇಗೆ ತಾನೇ ಸಾಧ್ಯ? ಸ್ವಲ್ಪ ಸಮಾಧಾನವನ್ನು ತಂದುಕೊಂಡು ನನ್ನ ಮಾತನ್ನು ಸಂಪೂರ್ಣವಾಗಿ ಕೇಳು. ಕೃಷ್ಣ, ಸುಮ್ಮನೆ ನನ್ನನ್ನು ಕಾಡಬೇಡ. ಈ ಸಂಧಿಯ ಸುದ್ದಿ ನನಗೆ ಒಪ್ಪದು ಒಪ್ಪದು ಒಪ್ಪದು. ಭೀಮಸೇನಾ, ನಿನಗೆ ಒಪ್ಪುವ ವಿಚಾರವೂ ಒಂದಿರುವುದು. ಆ ದುರ್ಯೋಧನನು ನಿನಗೊಂದು ಸಂದೇಶವನ್ನು ಕಳಿಸಿರುವನು. ಏನು ದುರ್ಯೋಧನ ಸಂದೇಶ? ಓ ನನ್ನ ಪರಮ ವೈರಿಯೋಧ, ದುರ್ಯೋಧನ ಸಂದೇಶ. ಹೋಗಾದ್ರೆ ಅದರ ಉದ್ದೇಶ ಸಂಧಿಯಾಗಿರಲಾರದು. ಹೇಳು ಕೃಷ್ಣ, ಏನಾ ಸಂದೇಶ? ಸಂದೇಶವನ್ನು ಕೇಳುವ ಮೊದಲು ನೀನು ನನ್ನ ಬಳಿಯಲ್ಲಿ ಕೈಕಟ್ಟಿ ಕುಳಿತುಕೊಳ್ಳಬೇಕು. ಇಲ್ಲ ದೇವ, ನಿಂತಿದ್ದಂತೆ ಹೇಳಬೇಕು. ಇಲ್ಲವಯ್ಯ, ನೀನು ಕೈಕಟ್ಟಿ ಕುಳಿತುಕೊಳ್ಳದ ಹೊರತು ನಾನು ಹೇಳುವುದಿಲ್ಲ. ಈ ಪರಿಹಾಸ್ಯವೇಕೆ ಕೃಷ್ಣ? ಪರಿಹಾಸ್ಯವಲ್ಲ ಭೀಮಸೇನಾ, ನಿನ್ನನ್ನು ಕಂಡರೆ ನನಗಷ್ಟೊಂದು ಭಯ. ಎಲ್ಲಿ, ನಿನ್ನ ಗದಾದಂಡವನ್ನು ಪಾರ್ಶ್ವದಲ್ಲಿಟ್ಟು ನನ್ನ ಬಳಿಯಲ್ಲಿ ಕೈಕಟ್ಟಿ ಕುಳಿತುಕೋ. ಆಗ ನಿನಗೆ ಪ್ರಿಯವಾದ ಸಂದೇಶವನ್ನು ಹೇಳಿದೆ. ಪೋಂಚೋಲಿ, ಇದು ನಿನ್ನ ಅಪೇಕ್ಷೆಯಂತೆ ಕುಳಿತುಕೊಳ್ಳುವನು. ಈಗಲೂ ಆದ್ರೆ ಹೇಳು, ಏನಾ ಸಂದೇಶ? ನೀನು ಕೋಪ ಮಾಡುವುದಿಲ್ಲವಷ್ಟೇ. ಅದು ಹೋಗಲೇ ಅರ್ಜುನ, ಈ ಗದಾದಂಡವನ್ನು ಕ್ಷಣಕಾಲ ಹಿಡಿದುಕೋ. ತಂಗಿ, ಸಮೀಪಕ್ಕೆ ಬಾ, ನಾನು ಹೇಳಿದಂತೆ ಮಾಡಬೇಕು. ಕಂಡೆಯ, ನಿನ್ನ ಮಾತನ್ನು ಎಂದಾದರೂ ಮೀರಿರುವೆ. ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು. ಇದು ನನಗೊಂದು ಕಡೆ ಪುರಸ್ಕಾರ ರೂಪವಾಗಿ ದೊರೆಯಿತು. ಇದರಿಂದ ನಿನ್ನ ಪತಿಯ ಕೈಗಳನ್ನು ಭದ್ರವಾಗಿ ಬಂಧಿಸಲು ಬರುವುದೋ ಇಲ್ಲವೋ ನೋಡೋಣ. ಪರಿಹಾಸ್ಯವಲ್ಲ ತಂಗಿ, ನೀನು ಶತ್ರುಗಳ ಹೆಡೆಮರಿಯನ್ನು ಬಿಡಿಸುವುದರಲ್ಲಿ ಮಹಾಪಂಡಿತೆಯಂತೆ. ಹಾಗೆಯೇ ಇದರಿಂದ ನಿನ್ನ ಪತಿಯ ಕೈಗಳನ್ನು ಭದ್ರವಾಗಿ ಬಂಧಿಸಲು ಬರುವುದೋ ಇಲ್ಲವೋ ನೋಡೋಣ. ಭೀಮಸೇನ, ನಿನಗೆ ಆ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ. ಪೋಂಚೋಲಿ, ಪರಮಾತ್ಮ ಹೇಳಿದಂತೆ ನನ್ನ ಕರಗಳನ್ನು ಬಂಧಿಸು. ಈಗ ನೀನು ನನ್ನ ಬಂದಿ. ಅದು ಕ್ಷಣಕಾಲ ಮಾತ್ರ ವಾಸುದೇವ. ಈಗ ಎಲ್ಲರೂ ಕೇಳಿರಿ, ಭೀಮಸೇನನ್ನು ಬಂಧಿಸಿರುವ ಹಗ್ಗವು
ಆ ದಿನ ಕುರುಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಅನುವಾಯಿತು. ನಮ್ಮ ಭಗವಾನ್ ವಾಸುದೇವನೆಂದು ಪಾಂಡವರು ರೋಯಮಾರಿಯನ್ನು ಈ ರೀತಿ ಅಪಮಾನ ಪಡಿಸಿದ್ದೇನೆ. ಇದಕ್ಕೆ ನಿಮ್ಮ ಉತ್ತರವೇನು? ಮಾತ್ರವೇ ಅಲ್ಲ, ನಿಮ್ಮ ಸಂದೇಶಕ್ಕೆ ಆ ದುರ್ಯೋಧನನು ಕೊಟ್ಟ ಉತ್ತರವನ್ನು ಕೇಳಿ. ನೀವು ಸಂಧಿಯನ್ನು ಅಪೇಕ್ಷಿಸುವುದಾದರೆ ಅದು ದೊರೆಯುವುದು ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಆಸ್ಥಾನದಲ್ಲಿ, ವೀರ ರಥಿಕರ ಘೋಷದಲ್ಲಿ ಎಂದು ತಿಳಿಸಿಬಿಟ್ಟ. ಪರಮಾತ್ಮ, ಈ ಸಂದೇಶಕ್ಕೆ ಉಳಿದಿರುವುದು ಒಂದೇ, ಅದು ಯುದ್ಧ. ಯುದ್ಧವು ನಾ ಬೇಡವೆಂದೊಡೆ ಪರಮಾತ್ಮ. ಯುದ್ಧವು ನಾ ಬೇಡವೆಂದೊಡೆ ಪದ್ಧತಿಯಂತೆ ಕುರುರಾಜ ಬಯಸಿದ ನಮ ಸುಮ್ಮನಿ ದೊಡೆ ಶತ್ರು ಧರ್ಮಕ್ಕೆ ಕುಂದದಗುವ ದೊಕ್ಕಾಣೆ ಕೃಷ್ಣ ಈ ಸಂದೇಶಕ್ಕೆ ಉಳಿದಿರುವುದು ಉತ್ತರ ಒಂದೇ, ಅದು ಯುದ್ಧ. ಪರಮಾತ್ಮ, ನಾನೆಂದು ಯುದ್ಧವನ್ನು ಆಪೇಕ್ಷೆ ಪಟ್ಟವನಲ್ಲವೆಂದು ನೀನೇ ತಿಳಿದಿರುವೆ ದೇವ. ಪಾಂಚಾಲಿ, ನನ್ನ ಕೈಗಳನ್ನು ಬಿಚ್ಚು. ಏನು ನೀನು ಬಿಚ್ಚುವುದಿಲ್ಲವೇ? ನೀನು ಬಿಚ್ಚುವುದಿಲ್ಲವೇ? ಬೇಡ ಬೇಡ, ಅಗ್ಗದ ನೀನಾದರೂ ನನ್ನ ಕೈಗಳನ್ನು ಬಿಚ್ಚುವೆಯಾ? ಏನು ಬಿಚ್ಚುವುದಿಲ್ಲವೇ? ಬಿಚ್ಚುವುದಿಲ್ಲವೇ? ಬೇಡ ಬೇಡ, ಪ್ರಿಯ ಸಹೋದರ ನೀನಾದರೂ ನನ್ನ ಕೈಗಳನ್ನು ಬಿಚ್ಚುವೆಯಾ? ಏನು ನೀನು ಬಿಚ್ಚುವುದಿಲ್ಲವೇ? ಬೇಡ ಬೇಡ, ನಮ್ಮ ಪ್ರಿಯ ಬಂಧುವಾದ ವಾಸುದೇವ ನೀನಾದರೂ ನನ್ನ ಕೈಗಳನ್ನು ಬಿಚ್ಚು ಬಿಚ್ಚು. ಏನು ನೀನು ಬಿಚ್ಚುವುದಿಲ್ಲವೇ?
ಬೇಡ ಬೇಡ ನಾನೇ ಬಿಚ್ಚಿಕೊಳ್ಳದನು. ಪರಮಾತ್ಮನು ಹೇಳಿದ ಸ್ಥಾನವು ಇದೆಯಲ್ಲವೆ, ಇಲ್ಲಿ ನಿನ್ನ ಜನ್ಮ ವೃತ್ತಾಂತವನ್ನು ತಿಳಿಯುವೆ ಎಂದು ಹೇಳಿದೆ. ನನ್ನ ಮನದಲ್ಲಿ ಮೂಡಿರುವ ಸಂದೇಹದ ಅಂಧಕಾರವನ್ನು ನೀನಾದರೂ ಒರಿಸುವೆಯಾ? ಸಪ್ತಾಶ್ವರತಮಾರೂಢಂ ಪ್ರಚಂಡಂ ಕಶ್ಯಪಾತ್ಮಜಂ ಶ್ವೇತಪದ್ಮಜರಂ ದೇವೋ
ಪೂಜಿಸುತ್ತಿರುವ ಸೂರ್ಯ ದೇವನ ಜ್ವಲಂತ ಪ್ರಭೆಯನ್ನು ನಿನಗೆ ಮೊದಲು ತೋರಿಸಿದ ಸ್ತ್ರೀ ನಾನು. ಈ ನಿರ್ಭಾಗ್ಯಳನ್ನು ಕುಂತಿ ಎಂದು ಕರೆಯುವರು. ಕುಂತಿ, ಅರ್ಜುನ ನಾಯಿ ತಾಯಿ ಕುಂತಿ, ನನ್ನ ಹಣೆದ ಮಾತೆ ಕುಂತಿ. ಅಮ್ಮ, ನಿನ್ನನ್ನು ಕಂಡ ಇದೇ ಸುದಿನ ಇದೋ ತಾಯಿ ನಮಸ್ಕರಿಸಿ. ಕೀರ್ತಿಶಾಲಿ ಹಾಗೂ ಕಂದ, ಎಂತಹ ಕೀರ್ತಿ ಅಮ್ಮ ನನ್ನದು.
ಸ್ಥಳವಾದರು ಏನು ತಾಯಿ? ಕುಮಾರ, ಅಲ್ಲಿರುವ ಜಲಚರಗಳು ಕೂಡ ಈ ಪಾಪಿಯ ದೇಹವನ್ನು ತಿನ್ನದೆ ಬಿಟ್ಟು ಬಿಟ್ಟವಲ್ಲ ಅಮ್ಮ. ಕಾಡಿನಲ್ಲಿರುವ ಕ್ರೂರ ಮೃಗಗಳು ಸಹ ತಮ್ಮ ಮರಿಗಳನ್ನು ಎಷ್ಟೋ ಪ್ರೀತಿ ಮಮತೆಯಿಂದ ಸಾಕಿ ಸಲಹುವು. ಮನುಷ್ಯಳಾದ ನೀನು ಏಕಮ್ಮ ಹೀಗೆ ಮಾಡಿದೆ ಅಮ್ಮ? ಈ ಜಗತ್ತೆಲ್ಲವೂ ನನ್ನನ್ನು ಸೂತ ನೀಚ ಎಂದು ಹೀಯಾಳಿಸುತ್ತಿರುವಾಗ ನೀನು ಅದನ್ನು ಒಂದೇ ಒಂದು ಮಾತಿನಿಂದ ಪರಿಹರಿಸಬಹುದಾಗಿತ್ತು. ಏಕಮ್ಮ ಸುಮ್ಮನಾದೆ ಅಮ್ಮ? ಏಕೆ ತಾಯಿ, ಮಾತನಾಡುವುದಿಲ್ಲವೇ? ಹೋಗಲಿ ಬಿಡು ಅಮ್ಮ, ನೀನು ನನ್ನ ಹೆತ್ತ ತಾಯಿ. ನಿನ್ನನ್ನು ದೂಷಿಸಿದರೆ ನಾನು ಪರಮ ಪಾಪಿ ಆಗುವೆನು. ಈಗಲಾದರೂ ಮಗನ ನೆನಪು ಬಂದಿತ್ತಲ್ಲ, ಕರುಣೆ ತೋರಿದೆಯಲ್ಲ, ಈ ನಿನ್ನ ಉಪಕಾರದ ಭಾರವನ್ನು ಹೇಗೆ ತೀರಿಸಲಿ ತಾಯಿ, ಹೇಗೆ ತೀರಿಸಿ?
ಈ ನಿನ್ನ ಮಾತುಗಳು ಶೋಲದಂತೆ ಹಿರಿಯುತ್ತಿರುವವು ಕುಮಾರ. ಬಾಲ್ಯದಲ್ಲಿ ನಿನ್ನ ವಿಚಾರವಾಗಿ ಮಾಡಿದ ಅಪರಾಧವನ್ನು ಇಲ್ಲಿಯವರೆಗೂ ಯಾರಲ್ಲಿಯೂ ಹೇಳಿಕೊಳ್ಳದೆ ಹೊಟ್ಟೆಲೆ ಇಟ್ಟುಕೊಂಡು ಅದೆಷ್ಟು ಸಂಕಟ ಪಟ್ಟೆನೋ ಆ ಪರಮೇಶ್ವರನೊಬ್ಬನಿಗೆ ಗೊತ್ತು ಕಂದ. ಕುಮಾರ, ನೀ ಇದುವರೆಗೂ ಜೀವಿಸಿರುವೆ ಎಂಬ ವಿಚಾರವು ನನಗೆ ತಿಳಿಯದಪ್ಪ. ಈಗ ತಾನೇ ಶ್ರೀಕೃಷ್ಣ ಪರಮಾತ್ಮನಿಂದ ನಿನ್ನ ನಿಜರುತ್ತಾಂತವನ್ನು ತಿಳಿದು ನಿನ್ನನ್ನು ನೋಡಲೆಂದು ಓಡೋಡಿ ಬಂದನು ಕಂದ. ಕುಮಾರ, ನೀನು ಬಾಲ್ಯದಿಂದಲೂ ಪಟ್ಟಂತಹ ಕಷ್ಟಗಳಿಗೆ ಮಾನಾಪಮಾನಗಳಿಗೆ ಪಾಪಿಯಾದ ನಾನೇ ಕಾರಣಳು. ನನ್ನನ್ನು ಕ್ಷಮಿಸು ಕುಮಾರ, ಕ್ಷಮಿಸು. ನೀನು ಈ ರೀತಿ ಮಾತನಾಡುತ್ತಿರುವುದು ಬಾಲಕನಾದ ನನಗೆ ಶ್ರೇಯಸ್ಕರವಲ್ಲ ತಾಯಿ. ನಾನು ಹತಭಾಗ್ಯನು, ನನ್ನ ಕರ್ಮಕ್ಕೆ ನೀನೇನು ಮಾಡಿಯ? ನಿನ್ನ ಪಾದ ಸೇವೆಯನ್ನು ಮಾಡುತ್ತಿರುವ ಆ ಪಾಂಡವರಲ್ಲವೇ ತಾಯಿ ಸುಕೃತಶಾಲಿಗಳು. ಅಂತಹ ಭಾಗ್ಯ ಈ ಪಾಪಿ ಕರ್ಣನಿಗೆ ಎಲ್ಲಿಂದ ತಾನೇ ಬರಬೇಕು? ಅಲ್ಲದೆ ಹೀಗೆಯೇ ನಡೆಯಬೇಕೆಂಬ ದೈವ ಸಂಕಲ್ಪವಿರುವಾಗ ಯಾರು ತಾನು ಏನು ಮಾಡಲು ಸಾಧ್ಯ? ನಿನ್ನ ಮನದ ವ್ಯಥೆಯನ್ನು ಬಿಡುತ್ತಾಯಿ. ಯಾವ ಮಹತ್ಕಾರ್ಯದ ಸಾಧನೆಗಾಗಿ ಈ ರೀತಿ ದ್ವೇಷ ಅಸೂಯೆಗಳು ಪಾಲಿಸುತ್ತಿದ್ದವೋ ಈಗ ಭಗವತ್ ಸಂಕಲ್ಪವು ಸಾಧಿತವಾಗಿರುವುದು. ನಿನ್ನ ವ್ಯಥೆಯನ್ನು ಬಿಡುತ್ತಾಯಿ. ಕುಮಾರ, ಆಗಿದ್ದು ಆಗಿ ಹೋಯಿತು, ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ. ಕಂದ, ಈಗಲೂ ನನ್ನೊಡನೆ ಬಾ, ನಿನ್ನ ಸಹೋದರರೊಡಗೂಡಿ ಸೌಖ್ಯವಾಗಿ ಬಾಳಿವಿಯಂತೆ. ಕಿಡುಕನ್ನು ಬಯಸಬೇಡ, ಸೌಭಾತೃದಾನ ಮಾಡು ಕುಮಾರ. ಅಮ್ಮ, ಇದೊಂದು ಮಾತನ್ನು ಬಿಟ್ಟು ಬೇರೆ ಏನನ್ನಾದರೂ ಕೇಳುತ್ತಾಯಿ ಸಂತೋಷದಿಂದ ನಡೆಸಿಕೊಡುವೆನು. ಆದರೆ ನಾನು ಜೀವಿಸಿರುವ ತನಕ ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರೆ. ಹಾಗಲ್ಲ ಕಂದ, ನಿನ್ನ ಹೆತ್ತ ತಾಯಿಯಾದ ನಾನೇ ನಿನ್ನಲ್ಲಿ ಭಿಕ್ಷೆ ಬೇಡುತ್ತಿರುವೆನು. ಪಾಂಡವರಲ್ಲಿ ವೈರತ್ವವನ್ನು ಕಳಿ, ಅವರನ್ನು ಉಳಿಸು ಕುಮಾರ. ಅಮ್ಮ, ನೀನು ವೀರ ಮಾತೆ, ನೀನೇ ಹೇಳು. ಪೊರೆದಾತನು ನನ್ನನ್ನೇ ನಂಬಿರುವಾಗ, ಆತನ ಕಾರ್ಯಗಳು ನನ್ನಿಂದಲೇ ಸಾಧಿಸಲ್ಪಡಬೇಕಾಗಿರುವಾಗ, ಇಂತಹ ಸಮಯದಲ್ಲಿ ಆತನನ್ನು ತೊರೆದರೆ ಕೊಲೆಪಾತಕ್ಕಿಂತಲೂ ಕೀಳಾಗುವುದಿಲ್ಲವೇ? ಅಮ್ಮ, ಮುಂದೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಕರ್ಣನು ಇಂತಹ ನೀಚನೆಂದು ಶಪಿಸದಿಹರೆ. ಇಂತಹ ಸನ್ನಿವೇಶದಲ್ಲಿ ವೀರ ಮಾತೆಯಾದ ನೀನು ನನಗೆ ಹಿತಬೋಧನೆಯನ್ನು ಮಾಡುತ್ತಾಯಿ. ನಿಜ ಮಗು, ನಿನ್ನ ಮಾತು ನಿಜವಪ್ಪ. ಆದರೆ ಪಾಂಡವರು ನಿನ್ನ ಬೆನ್ನಲ್ಲಿ ಬಿದ್ದ ಸಹೋದರರಲ್ಲವೇ? ನೀವಾರ ಜನರು ಸೇರಿ ರಾಜ್ಯಭಾರ ಮಾಡುವುದನ್ನು ನಾನು ಕಣ್ತುಂಬ ನೋಡಿ ಸಂತೋಷ ಪಡಬಾರದೆ ಮಗು? ಅಮ್ಮ, ಇದುವರೆಗೂ ಸಹೋದರರೆಂಬ ಭಾವನೆಯೇ ನನ್ನಲ್ಲಿರಲಿಲ್ಲ. ಅಮ್ಮ, ನೀನು ಎಳೆಯತನದಲ್ಲಿ ಪೋಷಿಸಬೇಕಾದ ಸೊಸೆಯು ಪೋಷಿಸುವುದಿಲ್ಲದೆ ಒಣಗಿ ಹೋಗಿರುವುದು, ಪುನಃ ಅದು ಚಿಗರುವುದೇನಮ್ಮ? ಅಲ್ಲದೆ ಶ್ರೀಕೃಷ್ಣ ಪರಮಾತ್ಮನು ಮಮ ಪ್ರಾಣಾಯ ಪಾಂಡವ ಎಂದು ಹೇಳಿರುವಾಗ ಪಾಂಡವರ ಜೀವಕ್ಕೆ ಬೆಲೆಯಲಿಹುದು. ನಿನ್ನ ಮನದ ವ್ಯಥೆಯನ್ನು ಬಿಡುತ್ತಾಯಿ. ಕುಮಾರ, ಅಮ್ಮ, ಲೋಕೈಕ ವೀರನಾದ ನೀನು ಆ ಕೌರವರೊಡನೆ ಸೇರಿಕೊಂಡು ಪಾಂಡವರಲ್ಲಿ ದ್ವೇಷವನ್ನು ಸಾಧಿಸುತ್ತಿರುವಾಗ ನಾನು ಹೇಗೆ ತಾನೇ ಧೈರ್ಯವಾಗಿರಲಿ ಕಂದ? ಕುಮಾರ, ನೀನವರೊಡನೆ ಕೂಡಿ ಬಾಳುವ ಇಚ್ಛೆ ಇಲ್ಲದಿದ್ದರೆ ಬಿಟ್ಟು ಬಿಡು. ನಾಳಿನ ಯುದ್ಧದಲ್ಲಿ ಆದರೂ ಪರನ್ಮುಖನಾಗು ಕಂದ. ಅಮ್ಮ, ಈ ಕರ್ಣನು ಅಂತಹ ನೀಚನಲ್ಲ ತಾಯಿ. ಪೌರುಷವಿರುವ ತನಕ ಆ ನನ್ನ ಸ್ವಾಮಿಗೆ ಹೋರಾಡುವೆನು. ಅಮ್ಮ, ಆತನಿಗೆ ನನ್ನ ಮೇಲಿರುವ ವಿಶ್ವಾಸವನ್ನು ನೀನೇನು ಬಲ್ಲೆ ತಾಯಿ? ನಿನ್ನ ಸಹಿತ ಈ ಪ್ರಪಂಚವೇ ನನ್ನನ್ನು ದೂಡಿಬಿಟ್ಟಿದ್ದಾಗ ಈ ಕುಲಹೀನನನ್ನು ಕರೆದೊಯ್ದು ತನ್ನ ಅಂಗದೇಶಕ್ಕೆ ಅಧಿಪತಿಯನ್ನಾಗಿ ಮಾಡಿ ತನ್ನ ಪ್ರಾಣದ ಪ್ರಾಣದಂತೆ ಹೃದಯದ ಸಕನಂತೆ ನನ್ನನ್ನೇ ನಂಬಿರುವಾಗ ಆತನನ್ನು ತೊರೆದರೆ ಧರ್ಮವೆನಿಸುವುದೇ ತಾಯಿ? ಸರ್ವದ ಆಗಲಾರದು ತಾಯಿ, ಖಂಡಿತವಾಗಿಯೂ ಈ ಯುದ್ಧದಿಂದ ನಾನು ಪರೋನ್ಮುಖಲಾಗಲಾರೆ. ಕುಮಾರ, ಅಮ್ಮ, ನಾಳಿನ ಯುದ್ಧದಲ್ಲಿ ಏನಾದರೂ ಪಾಂಡವರು ನಿನ್ನ ಕೈಗೆ ಸಿಕ್ಕರೆ? ಕೈಗೆ ಸಿಕ್ಕರೆ ಅವರನ್ನ ಕೊಲ್ಲಬೇಡ, ಅವರನ್ನು ಉಳಿಸಿ. ಆಗಬಹುದು ತಾಯಿ, ಯಾರನ್ನು ಬೇಕಾದರೂ ಉಳಿಸುವೆನು. ಆದರೆ ನನಗೆ ಕಡು ವೈರಿ ಎನಿಸಿದ ಆ ಅರ್ಜುನನನ್ನು ಮಾತ್ರ ಉಳಿಸಲಾರೆ. ಅಮ್ಮ, ಅರ್ಜುನನ ಮೇಲೆ ನಿನಗೆ ಏಕಿಷ್ಟೊಂದು ದ್ವೇಷ? ಹೌದು ತಾಯಿ, ಆತನೊಡನೆ ಯುದ್ಧ ಮಾಡುವುದನ್ನು
ನನ್ನ ಸ್ವಾಮಿ ನೋಡಿ ಸಂತೋಷಪಟ್ಟರೆ ಆಗ ನನ್ನ ಜೀವನವು ಸಾರ್ಥಕವಾಗುವುದು. ಅಮ್ಮ, ಈ ಪ್ರಪಂಚದಲ್ಲಿ ನಮ್ಮಿಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಸ್ಥಳಾವಕಾಶವಿರುವುದು. ನನ್ನಿಂದ ಅರ್ಜುನನೇ ಮೃತನಾದರೂ, ಒಂದು ವೇಳೆ ಅರ್ಜುನನಿಂದ ನಾನೇ ಮೃತನಾದರೂ, ನನಗೆ 5 ಜನ ಮಕ್ಕಳು ಉಳಿದೇ ಉಳಿಯುವರು. ನಿನ್ನ ಚಿಂತೆಯನ್ನು ಬಿಡುತ್ತಾಯಿ. ಹೋಗಲಿ ಬಿಡು ಕಣ್ಣ, ನಿನ್ನನ್ನು ನಾನು ಹೆಚ್ಚಿಗೆ ತೊಂದರೆ ಪಡಿಸಲಾರೆ. ಕುಮಾರ, ನನ್ನದೊಂದು ಮಾತನ್ನು ನಡೆಸಿಕೊಡವೆಯ ಮಗು. ಹೇಳು ತಾಯಿ. ಅದೇನು ಹೇಳು ತಾಯಿ? ಇದರಿಂದರಾದರೂ ನನ್ನ ಹೆತ್ತ ತಾಯಿಯ ಉಪಕಾರವನ್ನು ತೀರಿಸಿದಂತಾಗುವುದು. ಸತ್ಯವಾಗಿಯೂ ನಡೆಸಿಕೊಡುವೆಯ ಮಗು. ಅಮ್ಮ, ಈ ಕರ್ಣನ ಮೇಲೆ ನಿನಗೆ ಎಷ್ಟೊಂದು ಅನುಮಾನವೇ ತಾಯಿ? ನುಡಿದುದಂಗಳೈಸಲಾರದ ಕಡುಗಳುಳನೆ ಈ ಕರ್ಣ ಸೂರ್ಯ ತನುಜೋ. ಅಮ್ಮ, ಬಿಡು ಬಿಡು ಚಿಂತೆಯನ್ನು ಮಾತೇ, ಬಿಡು ಬಿಡು ಚಿಂತೆಯನ್ನು ಮಾತೇ. ಅಮ್ಮ, ಈ ಕರ್ಣನು ಎಂದಿಗೂ ಆಡಿದ ಮಾತಿಗೆ ತಪ್ಪುವನಲ್ಲ. ಸತ್ಯವಾಗಿ ನಡೆಸಿಕೊಡುವೆನು. ಅದೇನು ಹೇಳುತ್ತಾ ಕುಮಾರ? ಅಮ್ಮ, ಎಂತಹ ಮಾತನ್ನು ಕೇಳಿಬಿಟ್ಟೆ ತಾಯಿ. ಸುಯೋಧನ, ಈಗಲೀಗ ನೀನು ಕೇಳಿ. ಹೇ ಅಷ್ಟ ದಿಕ್ಪಾಲಕರೇ, ಮನುಮುನಿಗಳೇ, ಸೂರ್ಯ ಚಂದ್ರಾದಿಗಳೇ, ನೀವೇ ನನ್ನ ಸ್ವಾಮಿಯನ್ನು ಕಾಪಾಡಬೇಕು. ಇಂದ್ರನು ಮೋಸದಿಂದ ಕವಚವನ್ನು ಅಪಹರಿಸಿದನು. ಆತನ ದುರಾದೃಷ್ಟಕ್ಕೆ ವಿದುರನು ಬಿಲ್ಲನ್ನು ಮುರಿದು ಬಿಸಾಡಿದನು. ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನನ್ನ ಹೃದಯದ ಸ್ಥೈರ್ಯವನ್ನೇ ಕಿತ್ತುಕೊಂಡನು. ಈಗ ನನ್ನ ಹೆತ್ತ ತಾಯಿಯು ಬಂದು ತೊಟ್ಟ ಬಾಣವನ್ನು ಪುನಃ ತೊಡಬೇಡವೆಂದು ವಾಗ್ದಾನವನ್ನು ಪಡೆದಳು. ಹಾಗಲಿ, ಪ್ರಪಂಚ ದೈವ ಎಲ್ಲವೂ ಸಂಚಿ ಮಾಡುತ್ತಿರುವುದು. ಮಾಡಲಿ ಮಾಡಲಿ, ನಾನು ಪೌರುಷವಿರುವ ತನಕ ಆ ನನ್ನ ಸ್ವಾಮಿಗಾಗಿಯೇ ಹೋರಾಡುವೆನು. ಅಮ್ಮ, ಶ್ರೀಕೃಷ್ಣ ಪರಮಾತ್ಮನ ಕುಟಿಲೋಪಾಯವು ಫಲಿಸಿತು. ಖಂಡಿತವಾಗಿಯೂ ಈ ಯುದ್ಧದಲ್ಲಿ ನಮಗೆ ಜಯವಿಲ್ಲ. ನಿಮ್ಮೆಲ್ಲರ ಸಂತೋಷವಿತ್ತಂತಾಗಲಿ. ಹೋಗಿ ಬಾ ತಾಯಿ. ಕುಮಾರ, ಅಮ್ಮ, ನಿನ್ನ ಮಾತಿನಲ್ಲಿ ಸಂದೇಹವಿಲ್ಲ ತಾನೆ? ಅಮ್ಮ, ಈ ಕರ್ಣನ ಮೇಲೆ ಇನ್ನೂ ಸಂಶಯವಿ ತಾಯಿ. ಕುಮಾರ, ಹೆತ್ತ ಕರುಳಿನ ಬಾಧೆಯನ್ನು ಬಲ್ಲೆ, ಸತ್ಯ ಸಾಕ್ಷಿ ಧರ್ಮವನ್ನು ನಾ ಬಿಡಲೊಲ್ಲೆ. ಕಟ್ಟ ಕಡೆಯೋ ಕರ್ಮದಾದಿಗೆ ಕಾಲಿಡಲೊಲ್ಲೆ. ಇದೋ ಕೊಡುವೆನು ಮಾ
ದೇಹವ ಬಿಡು ದರ್ಶನವು ಲಭಿಸುವುದೋ ಇಲ್ಲವೋ ಕರ್ಣ, ಕೊನೆಯದಾಗಿ ನಂದೊಂದು ಮಾತನ್ನು ನಡೆಸಿಕೊಡುವೆಯ ತಾಯಿ? ಹೇಳು ಕಂದ, ಸತ್ಯವಾಗಿ ನಡೆಸಿಕೊಡುತ್ತೇನೆ. ಅಮ್ಮ, ಈ ಯುದ್ಧ ಮುಗಿಯುವ ತನಕ ನಾನು ನಿನ್ನ ಮಗನೆಂಬ ವಿಚಾರವನ್ನು ಯಾರಲ್ಲೂ ಹೇಳಬಿಡ ತಾಯಿ. ಹೌದು ತಾಯಿ, ಈ ಯುದ್ಧದಲ್ಲಿ ನಾನೊಂದು ವೇಳೆ ಮೃತಪಟ್ಟರೆ ಸತ್ಯಸಂಧನಾದ ಧರ್ಮರಾಯನ ಕೈಯಿಂದಲೇ ನನ್ನ ಉತ್ತರ ಕ್ರಿಯಾದಿಗಳನ್ನು ಮಾಡಿಸಬೇಕೆಂದು ತಮ್ಮ ಅಡಿದಾವರಗಳಲ್ಲಿ ಬೇಡಿಕೊಳ್ಳುವೆನು ತಾಯಿ. ಆಗಲಿ ಕಂದ, ನಡೆಸಿಕೊಡುತ್ತೇನೆ. ಅಯ್ಯೋ ದೈವವೇ, ಇಂತಹ ಸಂಕಟ ನಾಶದಿಂದ ಈ ಸಾಮ್ರಾಜ್ಯ ಉಳಿಯುವುದಾದರೆ ಅಂತಹ ಸಾಮ್ರಾಜ್ಯ ಈ ಪ್ರಪಂಚದಲ್ಲಿಯೇ ಇಲ್ಲ.
ದೈವಾನುಕೂಲವಿಲ್ಲವರು ಈ ಪ್ರಪಂಚದಲ್ಲಿ ಬದುಕಿದ್ದರೂ ಪ್ರಯೋಜನವಿಲ್ಲ. ನಾನೀಗಲೇ ಯುದ್ಧ ಭೂಮಿಗೆ ಹೋಗಿ ಪೌರುಷವಿರುವ ತನಕ ಆ ನನ್ನ ಸ್ವಾಮಿಗಾಗಿಯೇ ಹೋರಾಡುವೆ. ಹೇ ವಿಧಿ, ನಿನ್ನ ಲೀಲೆಯು ಅಗಣಿತವಾದದ್ದು. ಲೋಕ ಸುಖ ಹೋಗವುದೇ ಸದಾ ಹೋಗಬಲ್ಲ.